ಇದು ಅರ್ಜುನನ ಮರ್ಡರ್ ಅಂದ್ರೆ ಕೊಲೆ ಮಾಡಿದ್ದಾರೆ ಅಂತಾನೆ ಹೇಳಬೇಕಾಗುತ್ತೆ. ಆ ರೀತಿಯಾದಂತಹ ಎಡವಟ್ಟುಗಳು ಅಲ್ಲಿ ನಡೆದಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ನಟಿ ತಾರಾ ಅನುರಾಧ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮ್ಯಾಮ್. ತಾರಾ ಅವರು, ಅರ್ಜುನ ಇನ್ನಿಲ್ಲ ಅಂತ ನಮ್ಗೆ ನೆನ್ಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಮಾತನ್ನ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರ ಜೊತೆ ನಮ್ಗೆ ಒಂದು ರೀತಿಯ ಭಾವನಾತ್ಮಕ ಸಂಬಂಧ ಇತ್ತು. ಆತ ಅಂಬಾರಿಯನ್ನ ಹೊರತಾ ಇದ್ರೆ ನಾವ್ ಎಲ್ಲರೂ ಕೂಡ ಯಾವ ರೀತಿಯಾಗಿ ಚಾಮುಂಡೇಶ್ವರಿ ನೋಡ್ತಾ ಇದ್ವು, ಅದೇ ರೀತಿಯಾಗಿ ಅರ್ಜುನನನ್ನ ಕೂಡ ನಾವು ನೋಡ್ತಾ ಇದ್ವಿ. ಆ ರೀತಿಯಾದಂತಹ ಒಂದು ಸಂಬಂಧ ಅಲ್ಲ, ಡೆಫಿನೆಟ್ಲಿ ಎಸ್. ಯಾಕೆಂತಂದ್ರೆ ನನ್ಗೆ ಒಂಥರ ಪರ್ಸನಲ್ ಆಗಿ ನಾಲ್ಕೈದು ಸತಿ ಅವನನ್ನ ಮೀಟ್ ಮಾಡ್ಬಿಟ್ಟಿದೀನಿ. ಒಂಥರ ತುಂಬಾ ಹಂಬಲ್, ತುಂಬಾ ಫ್ರೆಂಡ್ಲಿ. ಒಂದು ಎಮೋಷನಲಿ ನೀನ್ ಹೇಳ್ದಾಗೆ ಎಮೋಷನಲಿ ನನ್ಗೆ ಸ್ವಲ್ಪ ದೇವ್ರು ಅದೆಲ್ಲ ಒಂಚೂರು ಜಾಸ್ತಿ, ಅದ್ ನನ್ಗೆ ಅಂಬಾರಿ ಹೊರುತ್ತೆ ಅಂತ ಏನೋ ಒಂದು ಭಕ್ತಿ ಅವನ್ನ ನೋಡಿದ್ರೆ. ಅವ್ನಿಗೆ ಊಟ ಕೊಡೋದು, ಅವ್ನಿಗೆ ಊಟ ಕೊಡ್ಬೇಕಾದ್ರೆ ನಾನು ಹೋಗ್ಬಿಟ್ಟು ಬೆಲ್ಲ ಅದು ಎಲ್ಲ ಕೊಡ್ತಾರೆ ಅವರು, ಅದನ್ನ ನಾನು ಕೊಡ್ತಿದ್ದೆ. ಆಮೇಲೆ ಅಲ್ಲಿ ಮಾವುದ್ರು ಹೆಚ್ಚಾಗಿ ಅವರು ತಮಿಳಲ್ಲಿ ಮಾತನಾಡ್ತಾರೆ ಆ ಹುಡುಗರು. ಒಂಥರ ಪರಿಚಯಸ್ಥರು ಬಂದಾಗ ನಮ್ಗೆ ಒಂಥರ ಅವರೆಲ್ಲರೂ ಅಂತ ಗೊತ್ತಾದ್ರೆ ಒಂಥರ ಅಟ್ಯಾಚ್ಮೆಂಟ್, ನಿಮ್ಗೆ ಗೊತ್ತಾಗುತ್ತೆ ಆ ಟಚ್, ಆ ನೋಡೋ ನೋಟ, ಮತ್ತೆ ತಿರುಗೋದು ನಮ್ ಕಡೆ ಅದಿದೆಯಲ್ಲ. ಅದಕ್ಕೆ ಅವ್ರು ಹೇಳೋರು, ಏನೋ ಇದೆ ಮೇಡಮ್ ನಿಮ್ಗೆ, ನಿಮ್ಗೂ ಅರ್ಜುನ್ಗೆ ಅವನ್ಗೆ ಮೊದ್ಲಿಂದಾನೆ ಗುರ್ತಿದ್ದಂಗಿದ್ದಾನೆ ನಿಮ್ಗೆ ಅಂತ ಅಂದ್ರೆ ಐ ವಾಸ್ ಸೋ ಅಟ್ಯಾಚ್ಡ್. ನಿಜವಾಗ್ಲೂ ಶಾಕಿಂಗ್ ಇದು ನನಗೆ. ಬೆಳಗ್ಗೆ ಗೊತ್ತಾಯ್ತು ನನಗೆ ಹೆಂಗಾಯ್ತು ಅಂದ್ರೆ, ಅವನ್ ನನಗೆ ಗೊತ್ತಿರೋ ತರ ಐ ಥಿಂಕ್ ಜೋಸಫ್ ಅವ್ರು ಗೊತ್ತಿರುತ್ತೆ, ಅದಕ್ಕೊಂದು 60-62 ವರ್ಷ ಇರ್ಬೋದೇನೋ ಅಷ್ಟೇ. ಚಿಕ್ಕವನು, ಶಕ್ತಿ ಇರೋಂಥವನು, ಅಂದ್ರೆ ಅಷ್ಟು ಭಾರ ಅಂಬಾರಿನ ಹೊರೋಂಥವನು. ತುಂಬಾ ಕಷ್ಟ ಅನ್ಸುತ್ತೆ ಕಣಪ್ಪ, ಇದನ್ನೆಲ್ಲ ಅರಗಿಸ್ಕೊಳಕ್ಕೆ ಕಷ್ಟ. ಬಿಕಾಸ್ ತುಂಬಾ ಅಟ್ಯಾಚ್ ಆಗ್ಬಿಡ್ತೀವಿ. ಅವ್ನ ಏನ್ ನನ್ ದಿನ ಏನ್ ನೋಡ್ತಾ ಇರ್ಲಿಲ್ಲ, ಯಾವಾಗ್ಲೂ ಒಂದ್ 2-3 ಸತಿ ಅವ್ನು ಭೇಟಿ ಮಾಡಿರೋದಷ್ಟೇ. ಅಧ್ಯಕ್ಷ ಕೂಡ ನೀವು ಆಗಿದ್ರಿ. ಇಲ್ಲ, ನಂಗೆ ತುಂಬಾ ನೋವಾಗ್ತಿದೆ, ನಿಜವಾಗ್ಲೂ ಹೇಳ್ತೀನಿ, ಸತ್ಯ ಹೇಳ್ತೀನಿ. ಯಾಕಂದ್ರೆ ನಮ್ಮ ಮನೇಲಿ ನನ್ಗೆ ಅದಕ್ಕೆ ನನಗೆ ತುಂಬಾ ಭಯ ಅಂದ್ರೆ, ನಮ್ಮ ಮನೇಲಿ ನನ್ನ ಮಗನಿಗೆ ನಾಯಿ ಮರಿಗಳು, ಬೀದಿ ನಾಯಿ ಅದನ್ನೆಲ್ಲ ಕರ್ಕೊಂಡ್ಬಂದು ಸಾಕ್ತಾ ಇರ್ತಾನವನು. ನನಗೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳಕ್ಕೆ ಭಯ, ಅದ ಹತ್ರ ಹೋಗಿ ಅಟ್ಯಾಚ್ಮೆಂಟ್ ನಂಗೆ ಒಂಥರ ಇಮೋಷನಲ್ ಅಟ್ಯಾಚ್ ಆಗ್ಬಿಡ್ತೀನಿ ಯಾವ್ದ್ರ ಜೊತೆ ಏನಾದ್ರು. ಅದ್ ಏನಾದ್ರು ಒಂದ್ ಸಣ್ಣ ಕಳೆದೋಯ್ತು, ಅದಕ್ಕೆ ಏನೋ ಗಾಯ ಆಯ್ತು, ಒಂಥರ ತುಂಬಾ ಒಂಥರ ನಮ್ಮ ಮನೇಲಿ, ಓ ನೀನ್ ಯಾಕೆ ಹಿಂಗ ಆಡ್ತೀಯಮ್ಮ, ಸದ್ಯ ಎಲ್ಲ ಪ್ರಾಣಿಗಳನ್ನ ಹೋಗಿ ಬರ್ಕಡಮ್ಮ ನೀನು ಅಂತ ಆತರ. ಐ ಡೋಂಟ್ ನೋ, ಅರ್ಜುನ ಈಸ್ ಸಚ್ ಒನ್. ನನಗ ಅದನ್ನ ಆನೆ, ಅದೊಂದ್ ಪ್ರಾಣಿ, ಅದ್ ಹಂಗಲ್ಲ, ಇಟ್ ಈ ವಾಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಮೀ, ಒಂಥರ ನೇರವಾಗಿ ನನಗೆ ಸಂಬಂಧಿಕ ಅನ್ನೋ ತರ, ನಮ್ಮನೆಯವನು ಅನ್ನೋ ತರ, ಅಥವಾ ನಮ್ ದೇವನ ಹೊರತಾನೆ ಅನ್ನೋ ಭಕ್ತಿ. ನಾನು ಹೆಂಗೆ ಹೇಳಿ ನಮಿತ, ಐ ಥಿಂಕ್ ಐ ವಿಲ್ ಬಿಕಮ್ ಎಮೋಷನಲಿ ಡಿಸ್ಟರ್ಬ್ಡ್. ನಿಜ, ನಾನು ಆಗ್ಲೇ ಹೇಳಿದ ಹಾಗೆ ಒಂದ್ ರೀತಿಯಲ್ಲಿ ನಮ್ಗೆಲ್ರಿಗೂ ಕೂಡ ಆ ರೀತಿಯಾದಂತಹ ಒಂದು ಬಂಧ ಅವನ ಜೊತೆಗೆ ಅಂತ ಹೇಳಿ. ಬಟ್ ಅವನನ್ನ ನಾವು ಕೊಂದಿದೀವಿ ಅಂತಾನೆ ಹೇಳ್ತೀವಿ ಮ್ಯಾಮ್ ಇಲ್ಲಿ. ಯಾಕಂತ ಹೇಳಿದ್ರೆ ನನಗ ಆ ಪದಾನೇ ಒಂಥರ ಗಾಬರಿ ಹುಟ್ಟಿಸೋ ತರ ಇದೆಯಮ್ಮ. ಯಾಕಂದ್ರೆ ನಮ್ಮಲ್ಲಿ ಇವರೆಲ್ಲ ಆಸ್ತಿ, ನಮ್ಮ ಕಾಡನ್ನೆಲ್ಲ ಇವ್ರ ಕಾಡನ್ನು ಕಾಪಾಡೋದ್ರಿಂದಾನೇ ನಾವು ನಾಡು ಉಳಿದಿದೆ ಇವತ್ತು. ಇವ್ರಗಳನ್ನ ನಾವು ನೋಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ನಮ್ಮನ್ನೇ ನಾವು ಗುಂಡಿ ತೋಡ್ಕೊಂಡ ಹಾಗೆ. ಮನುಷ್ಯ ಜೀವಿ ಇಗೂ ಕಾಡಿಗೂ, ಕಾಡಿನ ವನ್ಯ ಜೀವಿಗಳಿಗೂ ಒಂದ್ ರೀತಿಯ ಅವಿನಾಭಾವ ಸಂಬಂಧ ಎಲ್ಲಾ ರೀತಿಯಲ್ಲೂ. ನಿಜ ನಿಜ ನಮಿತಾ, ಅದಕ್ಕೆ ಒಂಥರ ತುಂಬಾ ಇಮೋಷನಲ್. ನಿಮ್ ತುಂಬಾ ತುಂಬಾ ಥ್ಯಾಂಕ್ಸ್, ಇದೊಂದು ಕಾರ್ಯಕ್ರಮ ಮಾಡ್ತಿದ್ರಿ, ದಯವಿಟ್ಟು ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಒಂದ್ ರೀತಿ ಜನ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಶಯ. ಯಾರು ಇನ್ಮೇಲಿಂದ ಈ ತರ ತಪ್ಪುಗಳನ್ನು ದಯವಿಟ್ಟು ಮಾಡಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ತಾರಾ ಅವರ News18 ಜೊತೆ ಮಾತನಾಡಿದಕ್ಕಾಗಿ. ಶಿಕ್ಷೆ ಆಗಲೇಬೇಕು, ಯಾರು ತಪ್ಪು ಮಾಡಿದ್ದಾರೋ ಅಂತ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೈಗೊಳ್ಳಲೇಬೇಕು. ಅರಣ್ಯ ಸಚಿವರು ಇದರ ಕಡೆ ಗಮನ ಹರಿಸಬೇಕು ಅಂತ ಹೇಳಿ. ಅಲ್ಲ, ನಾವು ಆಗಲೇ ಹೇಳಿದಾಗೆ ಬೆಳಿಗ್ಗೆ ನಾನು ಸಚಿವರಿಗೆ ಬರ್ತಿದ್ದೀನಿ, ಫಾರೆಸ್ಟ್ ಮಿನಿಸ್ಟರ್ಗೆ ಬರೆದು ಆ್ಯಕ್ಷನ್ ತಗೊಳ್ಳಿ ಸರ್ ದಯವಿಟ್ಟು. ಯಾಕಂದರೆ ಈ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ದೇ ರೆಸ್ಪಾನ್ಸಿಬಿಲಿಟಿ, ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ರೆಸ್ಪಾನ್ಸಿಬಿಲಿಟಿ, ಅವ್ರ ಬಗ್ಗೆ ನೀವು ಆ್ಯಕ್ಷನ್ ತಗೊಳ್ಳೇಬೇಕಂದು ಬರ್ತಿದ್ದೀನಿ. ಆಮೇಲೆ ಇನ್ನೊಂದು ನಾವು ಕೇಳಿದಂದರೆ, ದಯವಿಟ್ಟು ನೀವು ನಮ್ಮ ಕರ್ನಾಟಕದೊಳಗೆ ಸ್ಪೆಷಲೈಸ್ಡ್ ವೈಲ್ಡ್ ಲೈಫ್ ವೆಟರ್ನರೀಸ್ ತಗೊಳ್ಳಿ. ಈಗ ಆಗ್ತಿರೋದು ಈ ಪ್ರಾಬ್ಲಮ್ಸ್ ಎಲ್ಲ ಮೂಡಿಗೆರೆ ಒಳಗಾಯಿತು, ಮೊನ್ನೆ ನಿನ್ನೆ ಹಾಸನೊಳಗಾಗಿದೆ. ಸೊ ದಿನಗಟ್ಟಲೆ ಇದು ಆಗ್ತಾನೆ ಇದೆ, ಆನೆಗಳು ಸಾಯೋದಿರಲಿ, ಟೈಗರ್ಗಳು ಸಾಯಿರಲಿ, ಜನ ಸಾಯೋದಿರಲಿ, ಇದಾಗ್ತಾ ಇರೋದ್ರಿಂದ ನೀವು ದಯವಿಟ್ಟು, ಪ್ಲಸ್ ನಮ್ಮದು ಇದುಗಳು ಜಾಸ್ತಿ ಆಗ್ತಿದೆ, ಸಂಘರ್ಷ ಮಾನವ
ಇದು ಸಂಘರ್ಷ ಜಾಸ್ತಿ ಆಗೋದ್ರಿಂದ ನೀವು ದಯವಿಟ್ಟು ಒಂದು ಕ್ಯಾಡರೆ ಸ್ಟಾರ್ಟ್ ಮಾಡಿ ಈ ಥರ ಒಂದು ಸ್ಪೆಷಲೈಸ್ಡ್ ವೈಲ್ಡ್ ಲೈಫ್ ವೆಟರ್ನರಿನ್ಸಿ ಇಟ್ಕೊಳ್ಳಿ. ಯಾಕಂದರೆ ಈಗ ಆಗ್ತಾ ಇರೋ ಪ್ರಾಬ್ಲಮ್ ನೋಡಿ, ಮೂಡಿಗೆರೆಯೊಳಗೆ ಮೊನ್ನೆ ಇಬ್ಬರಿಗೂ ಎರಡು ಟ್ರಾಂಕ್ವಲೈಸ್ ಮಾಡಿದ್ದಾರೆ. ಅದು ಎಕ್ಸಸ್ ಸೆಡೇಟಿವಿಂದ ಆನೆ ಸತ್ತಿರೋದು. ಇವ್ರು ಹೇಳ್ತಾರೆ ಅದು ಬ್ರೀದ್ ಆಗಲಿಲ್ಲ ಸತ್ತೋಯ್ತು ಅಂತಾರೆ, ಬಟ್ ಎಟಾರ್ಫಿನ್ ಯೂಸ್ ಮಾಡಿದ್ದಾರೆ ತಪ್ಪಾಗಿ. ಇನ್ನೊಂದು ಕಡೆ ನೀವು ನೋಡಿ ಸಕ್ಕರೆ ಬಯಲು ಶಿವಮೊಗ್ಗದೊಳಗೆ ಒಬ್ಬರು ವಿನಯ್ ಎಂಬಿಟ್ಟು ಒಬ್ಬರು ಇವರು ವೆಟ್ನರಿಯನ್ ಇದ್ದಾರೆ, ಅವರು ಅವ್ರ ಕಂಟ್ರೋಲ್ ಒಳಗೆ 7 ವರ್ಷದೊಳಗೆ 19 ಆನೆ ಸತ್ತಿದೆ ಅಂತ ಆರೋಪಗಳಿದೆ ಅವ್ರಿಗೆ. ಇನ್ನೊಂದೇನಂದರೆ ಅವ್ರಿಗೆ ಆನೆ ಬಸರಿದೆ ಆಗಿ ಗೊತ್ತಿಲ್ಲ ಅಂದ್ಬಿಟ್ಟು ಅದು ದಸರಾ ಟೈಮಲ್ಲಿ ಅದು ಹುಟ್ಟತ್ತೆ ಎಲ್ಲಿಂದ ಗಾಳಿಯಿಂದ ಬಂತ ಅಂತ ಕೇಳಿದ್ರು. ಹಿಂಗೆ ನಡೀತಿದೆ, ದಯವಿಟ್ಟು ಇದ್ರ ಬಗ್ಗೆ ಏನಾದ್ರು ಮಾಡಿ ಅಂದ್ಬಿಟ್ಟು ನಾವು ಬರೆದಿದ್ದೀವಿ. ದೇವ್ರ ದಯಿಂದ ಇದು ಒಂದು ಒಳ್ಳೇದಾದರೆ ಚೆನ್ನಾಗಿರುತ್ತೆ. ನಮ್ಗೆ ಬೇಕಾದ್ರದ್ದು ಒಳ್ಳೆ ಚೀಫ್ ವೈಲ್ಡ್ಲೈಫ್ ವಾರ್ಡನ್ ಬೇಕು, ಯಾರು ಬಂದು ಅಲ್ಲಿ ಆ್ಯಕ್ಷನ್ ತಗೊಳ್ಳೋರು ಬೇಕು. ಪಾಪ ಒಳ್ಳೆ ಜನನೆ ಇಲ್ಲಿವರೆಗೂ ಸುಮ್ಮನಿದ್ದಾರೆ ಅಂತ ಹೇಳಿದರೆ ಎಷ್ಟು ಬೇಜವಾಬ್ದಾರಿ. ಈಗ ನಾವು ಕೂಡ ಆಯ್ತು ಇವತ್ತೊಂದು ಸತ ಆಯ್ತು ಮುಗೀತು, ನಾಳೆ ಇನ್ನೊಂದು ಸುಮ್ಮನೆ ಇರ್ತಾ ಇದ್ದೀವಿ ಹೊರತು ಏನು ಮಾಡಬೇಕು, ಅಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೇಕು, ಯಾವ ರೀತಿಯಾಗಿ ನಾವು ಅವಳ ವನ್ಯಜೀವಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇಲ್ಲ. ಅದನ್ನೇ ಹೇಳ್ತಾರೋದು, ಇವರೆಲ್ಲ ಫಾರೆಸ್ಟ್ ಆಫೀಸರ್ಸು, ಸೀನಿಯರ್ ಆಫೀಸರ್ಸ್ ಎಲ್ಲ IFS ಮಾಡ್ಕೊಂಡು ಬಂದವರೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IAS ಥರ ಅದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಇವರು ಅಷ್ಟೆಲ್ಲ ಓದಿ ತಿಳುವಳಿಕೆ ಇಟ್ಕೊಂಡು ಬಂದು ಇದು ಮಾಡ್ತಾನೆ ಇದ್ದಾರಲ್ಲ, ಅವ್ರಿಗೇನು ಒಂದು ಮನಸ್ಸಿಲ್ವಾ ಈ ಥರ ಆಗಬಾರ್ದು, ಯಾಕೆ ಆಗ್ತಿದೆ, ತಪ್ಪಾಗ್ತಿದೆ, ಇದನ್ನ ತಡಿಬೇಕು ಅಂದ್ಬಿಟ್ಟು ಇವ್ರಿಗೆ ಇದು ಇಲ್ವಾ, ಅರಿವು ಇಲ್ವಾ, ಇವ್ರಿಗೆ ಇಂಟ್ರೆಸ್ಟ್ ಇಲ್ವಾ? ನಾವು ಬೇಜಾರು ಮಾಡ್ಕೊಳ್ಳೋದಿದೆ, ಆಗ್ತಾ ಇದೆ ಸ್ವಾಮಿ ದಯವಿಟ್ಟು ಏನೋ ಮಾಡಿದ್ರೆ ಆಯ್ತು ನೋಡ್ತೀವಿ, ತಿರ್ಗಾ ಅದೇ ಆಗತ್ತೆ. ಈಗ ನೋಡಿಲ್ಲ ರಿಪೀಟ್ ನಡೀತಾನೆ ಇದೆ. 10 ಡೇಸ್ ಇನ್ಸಿಡೆಂಟ್ ತಗೊಳ್ಳಿ, ಮೂಡಿಗೆರೆ ಒಳಗೆ ಒಂದು ಆನೆ ಹಿಡಿಯಕ್ಕೆ ಹೋಗ್ತಾರೆ, ಯಾವುದೋ ಬೇರೆ ಆನೆ ಹಿಡಿದ್ಬಿಟ್ಟು ತಗೊಂಡೋಗಿ ಸಕ್ಕರೆ ಬೇಲೆ ಹೋಗಿ ಇಟ್ಕೊಂಡವ್ರೆ, ಅದು ಪಾಪ ತೊಂದರೆ ಒಳಗಿದೆ, ಯಾವತ್ತು ಏನಾಗುತ್ತೋ ಗೊತ್ತಿಲ್ಲ, ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟು ಕೊಡ್ತಿಲ್ಲ ಡಾಕ್ಟ್ರುಗಳು. ಎರಡನೇದಾಗೆ ಮೂಡಿಗೆರೆಗಳಿಗೆ ಒಂದು ಆನೆನ ಸಾಯಿಸ್ತಾರೆ ಮೂರ್ಸಿಸಿದ್ದಿಂದ ನೈಟು ಹಿಂದೆ, ಅದು ನೈಟ್ ಆಗುತ್ತೆ 11 ಗಂಟೆಗೆ ನೀವು ಮಾಡಂಗೇ ಇಲ್ಲ, ಸಾಯಂಕಾಲ ಹೊತ್ತು ಸನ್ಸೆಟ್ ಆಗಿದ್ಮೇಲೆ ನೀವು ಏನು ಆಪ್ರೇಷನ್ಸ್ ಮಾಡೋಂಗಿಲ್ಲ, ಕ್ಯಾಪ್ಚರ್ ಆಪ್ರೇಷನ್ಸು ಆದ್ರೂ ಮಾಡಿ ಸಾಯಿಸಿದ್ದಾರೆ. ಇದು ಆಗಿದ ಮೇಲೂ ನೀವು ಈ ಥರ ಮಾಡ್ಕೊಂಡಿದ್ದೀರಲ್ಲ, ನಿಮಗೆ ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ಸ್ ಇದೆ, ಆನೆ ಮಸ್ತೊಳಗಿದ್ದಾಗ ಮಾಡಬಾರ್ದು ಅಂತಿದ್ದಾಗೋ ನೀವು ಮಾಡಿದ್ದೀರಾ? ನೀವು ಹುಡ್ಕೊಂಡು ಹೋಗ್ಬೇಕು ಯಾವ ಆನೆ ನೀವು ಕ್ಯಾಪ್ಚರ್ ಮಾಡಬೇಕು, ಹೋಗ್ಬಿಟ್ಟು ಹುಡ್ಕೊಂಡು ಹೋಗ್ಬೇಕಾದ್ರೆ ನೀವು ಗ್ರೂಪ್ ಒಳಗಿದ್ದೆ ಏನು ಮಾಡೋಕ್ಕಾಗಲ್ಲ, ಅದನ್ನ ಹೋಗಿ ಸಿಂಗಲ್ ಮಾಡ್ಕೊಂಬರೋದೆಲ್ಲ ದೊಡ್ಡ ಚಾಲೆಂಜ್. ಎಸ್, ಆ ಚಾಲೆಂಜಸ್ ಏನು, ಎಲ್ಲಿ ಎಡವಿದ್ದು, ಕಾರ್ಯಾಚರಣೆ ಹೇಗೆ ನಡೀಬೇಕು, ತೆಗೆದುಕೊಳ್ಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳೇನು? ಕನ್ನಡಿಗರ ನೆಚ್ಚಿನ News18 Kannada ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.